ಹಾಯ್ ಎಲ್ಲರಿಗೂ ನಮಸ್ಕಾರ, ಕುಮುದಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಕಪ್ ಮೀಡಿಯಂ ರವೆ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋಣ, ಒಂದು ಕಾಲು ಕಪ್ಪಷ್ಟು ಗೋಧಿ ಹಸಿಟ್ಟು ಹಾಕೋಣ, ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೀರು ಹಾಕದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕೈಯಲ್ಲೇ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಒಂದು ಚೂರು ಗಂಟಿರಬಾರ್ದು, ನೀಟಾಗಿ ಕಲಿಸ್ಕೊಬೇಕು. ನೋಡಿ ಇದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗ ಒಂದು ಅರ್ಧ ಗಂಟೆ ಮುಚ್ಚಿಡೋಣ. ನಿಮಗೆ ಟೈಮ್ ಇದ್ದರೆ ಬೇಕಾದ್ರೆ ಒನ್ ಅವರ್ವರೆಗೂ ಮುಚ್ಚಿಟ್ಟರು ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೊಂದು ಕಾಲು ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಕಪ್ಪಷ್ಟು ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡೆ ಇಂಚಿನ ಕಾಯಕ್ಕಿಡೋಣ, ಅದ್ರ ಮೇಲೆ ದೋಸೆ ಹಾಕಿ ತೆಳ್ಳಗೆ ಸವ್ರ್ಕೊಳ್ಳೋಣ. ನೋಡಿ ಎಷ್ಟು ತೆಳ್ಳಗಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸೋಣ. ಒಂದು ಕಡೆ ಬೇಯಿಸ್ಕೊಂಡ್ರೆ ರೋಸ್ಟಾಗಿ ಬರುತ್ತೆ. ನಿಮಗೆ ಸಾಫ್ಟ್ ದೋಸೆಗಳು ಬೇಕಂದರೆ ಎರಡು ಕಡೆ ಬೇಯಿಸ್ಕೋಬೋದು. ತಕ್ಷಣಕ್ಕೆ ತಿನ್ನೋಕ್ಕೆ ಒಂದು ಸೈಡ್ ಬೇಯಿಸ್ಕೊಂಡ್ರೆ ರೋಸ್ಟಾಗಿ ಚೆನ್ನಾಗಿರುತ್ತೆ. ಡಬ್ಬಿಗೆಲ್ಲ ಕಟ್ಟಬೇಕಂದ್ರೆ ಎರಡು ಸೈಡ್ ಬೇಯಿಸಿ. ಮಧ್ಯಾಹ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತೆ. ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.